हाय फ्रेंड्स, ऑल इंडिया कन्नड़ डिफेंस अपडेट्स इंटरनेशनल न्यूज अपडेट्स के स्वागत। नानु श्रीरक्ष रघुराम। जगत् एरडने महायुद्ध नोडी बेच्चि बिद्दित्तु। हीगागि मुंदे एंदु मत्तोंदु महायुद्ध नोडोदिल्ल अंत हेळलागित्तु। आदरे सत्यवागियू आ मातु सुळ्ळु एन्नुव काल हत्तिर बर्ता इदे। ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಇದೀಗ ಮೂರನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದರಲ್ಲೂ ಕೂಡ ಇರಲಾರದೆ ಅದೇನೋ ಬಿಟ್ಕೊಂಡ್ರು ಅನ್ನುವ ಹಾಗೆ ಸರ್ವಾಧಿಕಾರಿ ಮಹಾಯುದ್ಧಕ್ಕೆ ಮುಹೂರ್ತ ಇಟ್ಟಂತಿದೆ. ಉತ್ತರ ಕೊರಿಯಾ ಹಾಗೂ ಅಮೆರಿಕ ನಡುವೆ ಬೆಂಕಿ ಹೊತ್ತಿಕೊಂಡಿದೆ. ಆದರೆ ಇದೇ ಬೆಂಕಿ ಈಗ ಜಗತ್ತನ್ನು ಸುಡುವ ಮುನ್ಸೂಚನೆ ನೀಡಿದೆ. ಯಾಕಂದ್ರೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಮಾಡುವಾಗ ಉತ್ತರ ಕೊರಿಯಾ ಕೂಡ ಮಧ್ಯಪ್ರವೇಶವನ್ನು ಮಾಡಿದೆ. ಯುಕ್ರೇನ್ ಪರ ಅಮೆರಿಕ ನಿಂತಿರುವ ಕಾರಣಕ್ಕೆ ರಷ್ಯಾ ಪರ ಉತ್ತರ ಕೊರಿಯಾ ನಿಲ್ತಾ ಇದೆ. ಇದೀಗ ರಷ್ಯಾ ಸೇನೆಯ ಬಳಿ ಶಸ್ತ್ರಾಸ್ತ್ರ ಖಾಲಿಯಾದ ಕಾರಣ ಉತ್ತರ ಕೊರಿಯಾ ತನ್ನಲ್ಲಿರುವಂತಹ ಅಸ್ತ್ರ ರಷ್ಯಾ ಸೇನೆಗೆ ನೀಡಲು ಮುಂದಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹೌದು, ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ರಷ್ಯಾ ಕಡೆ ಪ್ರಯಾಣವನ್ನ ಬೆಳೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ರಷ್ಯಾ ಜೊತೆ ಸೇರಿ ಶಸ್ತ್ರಾಸ್ತ್ರ ಪೂರೈಕೆ ಮಾತುಕತೆ ನಡೆಸಲಿದ್ದಾನೆ ಅಂತ ಹೇಳಲಾಗಿದೆ. ಉತ್ತರ ಕೊರಿಯಾ ಗಡಿ ಸಮೀಪ ಇರುವಂತಹ ವ್ಲಾಡಿವೋಸ್ಟೋಕ್ ಪ್ರದೇಶದಲ್ಲಿ ಪುಟಿನ್ ಜೊತೆ ಕಿಮ್ ಜಾಂಗ್ ಉನ್ ಚರ್ಚೆ ನಡೆಸ್ತಾರಂತೆ. ಈ ಮೂಲಕ ಧಗಧಗಿಸ್ತಾ ಇರುವಂತಹ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧದ ಬೆಂಕಿ ಈಗ ಜಗತ್ತನ್ನೇ ಸುಡುವ ಸೂಚನೆಯನ್ನು ನೀಡಿದೆ. ಅದರಲ್ಲೂ ಕೂಡ ಉತ್ತರ ಕೊರಿಯಾ ನಡೆಯ ಬಗ್ಗೆ ಅಮೆರಿಕ ರೊಚ್ಚಿಗೆದ್ದಿದೆ. ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ಚರ್ಚೆ ನಡೆದು ಒಪ್ಪಂದಕ್ಕೆ ಸಹಿ ಬಿದ್ರೆ ಮುಗಿತು ಕತೆ. ಯಾಕಂದ್ರೆ ಉತ್ತರ ಕೊರಿಯಾ ಬಳಿ ಪರಮಾಣು ಅಸ್ತ್ರಗಳು ಇವೆ. ಅಕಸ್ಮಾತ್ ಈ ಪರಮಾಣು ಅಸ್ತ್ರಗಳ ಪೂರೈಕೆ ನಡೆದು ಯುಕ್ರೇನ್ ಮೇಲೆ ನ್ಯೂಕ್ಲಿಯರ್ ದಾಳಿ ನಡೆದ್ರೆ ಅದು ಜಗತ್ತಿನ ಅಂತ್ಯವಾಗಲಿದೆ. ಹೀಗಾಗಿ ಪ್ರಪಂಚಕ್ಕೆ ಮತ್ತೆ ಕಂಟಕ ಎದುರಾಗಿದೆ. ಅದರಲ್ಲೂ ಕೂಡ ಉತ್ತರ ಕೊರಿಯಾ ಮಧ್ಯಪ್ರವೇಶ ಮಾಡಿರುವುದು ಈಗ ಭಯವನ್ನು ಹುಟ್ಟಿಸಿದೆ. ರಷ್ಯಾ ವಿರುದ್ಧ ಹೋರಾಟಕ್ಕೆ ಯುಕ್ರೇನ್ ಸೇನೆಗೆ ಅಮೆರಿಕ ನೆರವನ್ನು ನೀಡಿದೆ. ಯುಕ್ರೇನ್ ವಿರುದ್ಧ ರಷ್ಯಾ ಸೇನೆ ಆಕ್ರಮಣ ಆರಂಭಿಸಿದ ಬಳಿಕ ಅಮೆರಿಕ ಕೂಡ ಭಾರೀ ಸಹಾಯವನ್ನೇ ಮಾಡ್ತಾ ಇದೆ. ರಷ್ಯಾ ದೀರ್ಘ ಯುದ್ಧಕ್ಕೆ ಸಿದ್ಧವಾಗಿ ಬಂದಿದೆ. ಅಮೆರಿಕ ಮತ್ತು ನ್ಯಾಟೋ ಪಡೆಗಳು ಕೂಡ ರಷ್ಯಾ ವಿರುದ್ಧ ದೀರ್ಘಕಾಲದ ಯುದ್ಧಕ್ಕೆ ಸನ್ನದ್ಧವಾಗಿ ಯುಕ್ರೇನ್ ಪರ ನಿಲ್ತಾ ಇವೆ. ಇವರಿಗೆ ಅಮೆರಿಕ ಸುಮಾರು 3-4 ಲಕ್ಷ ಕೋಟಿ ರೂಪಾಯಿ ನೆರವನ್ನ ಯುಕ್ರೇನ್ಗೆ ಕಲ್ಪಿಸಿದೆ. ಇದರ ಜೊತೆಗೆ ರಷ್ಯಾ ಪರವಾಗಿ ಉತ್ತರ ಕೊರಿಯಾ ಮತ್ತು ಚೀನಾ ನಿಂತಿವೆ. ಆದರೆ ರಷ್ಯಾ ಬಳಿ ಮುಂದೆ ಹೋರಾಟ ನಡೆಸಲು ಶಸ್ತ್ರಾಸ್ತ್ರ ಖಾಲಿಯಾಗ್ತಾ ಇದೆ. ಕಿಮ್ ಜಾಂಗ್ ಉನ್ ಅಲಿಯಾಸ್ ಉತ್ತರ ಕೊರಿಯಾ ಸರ್ವಾಧಿಕಾರಿ ವಿರುದ್ಧ ಹಲವು ಆರೋಪ ಇದೆ. ಚಿಕ್ಕಪ್ಪನನ್ನೇ ಕೊಂದಿದ್ದು, ತನ್ನ ವಿರೋಧಿಗಳನ್ನ ಒಬ್ಬೊಬ್ಬರಾಗಿ ಮುಗಿಸಿದ್ದು, ಹೀಗೆ ಹೇಳ್ತಾ ಹೋದ್ರೆ ಅದಕ್ಕೆ ಸಮಯ ಸಾಲದು. ಇಂದೀಪ ಕಿಮ್ ಜಾಂಗ್ ಉನ್ ತನ್ನ ದೇಶದಲ್ಲಿ ಪ್ರಜೆಗಳಿಗೆ ಅನ್ನವಿಲ್ಲದಿದ್ರೂ ಕೂಡ ತಲೆಯನ್ನ ಕೆಡಿಸಿಕೊಳ್ಳೋದಿಲ್ಲ. ಉತ್ತರ ಕೊರಿಯಾ ಜನ ಹಸಿವಿನಿಂದ ನರಳಿ ಸಾಯ್ತಾರೆ ಅನ್ನುವಂತಹ ಮಾತಿದೆ. ಇದು ಸಾಲದು ಎಂಬಂತೆ ಇದೀಗ ರಷ್ಯಾ ಪರವಾಗಿ ಹೋರಾಟವನ್ನು ನಡೆಸಲು ಶಸ್ತ್ರಾಸ್ತ್ರ ನೀಡ್ತಾ ಇದ್ದಾರೆ ಕಿಮ್ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರ ಪತ್ನಿ ಜಿಲ್ಗೆ ಕೊರೋನಾ ಸೋಂಕು ತಗುಲಿದ್ದು ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವುದು ಅನುಮಾನವಾಗಿದೆ. ಡೆಲವೆರ್ನ ರೋಹೋಬೋತ್ ಬೀಚ್ನಲ್ಲಿರುವಂತಹ ಮನೆಯಲ್ಲಿ ಜಿಲ್ ಐಸೋಲೇಟ್ ಆಗಿದ್ದಾರೆ. ಸೌಮ್ಯ ಲಕ್ಷಣಗಳು ಕಾಣಿಸಿದೆ. ಜೋ ಬೈಡನ್ ಕೂಡ ಪರೀಕ್ಷೆ ತೆಗೆದುಕೊಂಡಿದ್ದಾರೆ. ವೈದ್ಯರ ಸಲಹೆ ಮೇರೆಗೆ ಜೋ ಬೈಡನ್ G20 ಶೃಂಗಸಭೆಯಲ್ಲಿ ಭಾಗಿಯಾಗುವುದೋ ಬೇಡವೋ ಎನ್ನುವ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ವಿಶ್ವದ 43 ದೇಶಗಳ ಪ್ರತಿನಿಧಿಗಳು ಭಾರತದಲ್ಲಿ ಉಪಸ್ಥಿತರಿರಲಿದ್ದಾರೆ. ಇಸ್ಲಾಮಾಬಾದ್ನಿಂದ ಪೂರೈಸಿದ ಫೈಟರ್ ಜೆಟ್ಗಳು ಅನರ್ಹ ಮತ್ತು ರಚನಾತ್ಮಕ ದೋಷಗಳಿಂದ ಕಾರ್ಯಾಚರಣೆಗೆ ಅನರ್ಹ ಅಂತ ಘೋಷಿಸಲಾಗಿದೆ. ಈ ಬಗ್ಗೆ ಮ್ಯಾನ್ಮಾರ್ ಮಿಲಿಟರಿ ಪಡೆ ಅಸಮಾಧಾನಗೊಂಡಿದೆ ಅಂತ ವರದಿಯಾಗಿದೆ. ಪಾಕಿಸ್ತಾನದಿಂದ ಮ್ಯಾನ್ಮಾರ್ಗೆ ಸರಬರಾಜು ಮಾಡಲಾದ ಯುದ್ಧ ವಿಮಾನ JF-17 ತಂಡರ್ಗಳು ಅನರ್ಹ ಅಂತ ಘೋಷಿಸಲಾಗಿದೆ. ಅಷ್ಟೇ ಅಲ್ಲ, ಈ ಅವ್ಯವಸ್ಥೆಗೆ ಉತ್ತರಿಸಲು ಮಿಲಿಟರಿ ಆಡಳಿತವು ಇಸ್ಲಾಮಾಬಾದ್ಗೆ ಕಠಿಣ ಸಂದೇಶ ರವಾನಿಸಿದೆ ಅಂತ ಮ್ಯಾನ್ಮಾರ್ನ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಪಾಕಿಸ್ತಾನ 2019 ಮತ್ತು 2021 ನಡುವೆ ಮ್ಯಾನ್ಮಾರ್ಗೆ ಅನೇಕ JF-17 ಥಂಡರ್ ಯುದ್ಧ ವಿಮಾನಗಳನ್ನು ಪೂರೈಸಿದೆ. ಆದರೆ ಈ ಎಲ್ಲ ವಿಮಾನಗಳು ಕಾರ್ಯಾಚರಣೆಗೆ ಅನರ್ಹ ಅಂತ ಘೋಷಿಸಲಾಗಿದೆ. ವಿತರಿಸಲಾದ ವಿಮಾನಗಳು ಪಾಕಿಸ್ತಾನದ ಏರೋನೋಟಿಕಲ್ ಕಾಂಪ್ಲೆಕ್ಸ್ ಮತ್ತು ಚೀನಾದ ಚೆಂಗ್ಡು ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಜಂಟಿಯಾಗಿ ಉತ್ಪಾದಿಸಲ್ಪಟ್ಟಿವೆ. JF-17 ವಿಮಾನಗಳನ್ನು ಖರೀದಿಸಲು 2016 ಬರ್ಮೀಸ್ ಮಿಲಿಟರಿ ಸಹಿ ಮಾಡಿದ ಒಪ್ಪಂದದ ಭಾಗವಾಗಿದೆ. ಆದರೆ ವಿಮಾನದ ವಿತರಣೆಯ ನಂತರ ಅಸಮರ್ಪಕ ಕಾರ್ಯಗಳು ಮತ್ತು ರಚನಾತ್ಮಕ ದೋಷಗಳು ಪತ್ತೆಯಾದ ಕಾರಣ ಬರ್ಮಾದ ವಾಯುಪಡೆಯು ವಿಮಾನಗಳನ್ನು ಉಪಯೋಗಿಸದಂತೆ ನಿರ್ಧಾರವನ್ನು ಕೈಗೊಂಡಿದೆ. JF-17 ವೈಫಲ್ಯವು ಇಸ್ಲಾಮಾಬಾದ್ ಮತ್ತು ನೈಪಿಡಾವ್ ನಡುವಿನ ಉದ್ವಿಗ್ನತೆ ಹೆಚ್ಚಾಗುವಂತೆ ತೋರ್ತಾ ಇದೆ ಮತ್ತು ಹೇಗಾದರೂ ಚೀನಾವನ್ನು ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸ್ತಾ ಇದೆ. ನೈಪಿಡಾವ್ಗೆ ಮ್ಯಾನ್ಮಾರ್ನ ಚೀನಿ ರಾಯಭಾರಿ ಇತ್ತೀಚೆಗೆ ಭೇಟಿ ನೀಡಿದ್ದು ಮಾಧ್ಯಮಗಳ ಪ್ರಕಾರ CCPಯ ಉನ್ನತ ನಾಯಕತ್ವದಿಂದ ಜನರಲ್ ಮಿನ್ ಆಂಗ್
ಹೆಂಗೆಗೆ ಸಂದೇಶವನ್ನು ರವಾನಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ ಪಾಕಿಸ್ತಾನವು JF-17 ಗಳ ಹೊಸ ರೂಪಾಂತರಗಳೊಂದಿಗೆ ಒಪ್ಪಂದವನ್ನು ಮರುಸಂಧಾನ ಮಾಡಲು ಪ್ರಯತ್ನಿಸುತ್ತಾ ಇದೆ. ಈ ಹೊಸ ರೂಪಾಂತರಗಳನ್ನು ಪಾಕಿಸ್ತಾನದ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಮತ್ತು ಚೀನಾದ ಚೆಂಗ್ಡು ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ನ ಅದೇ ಸಂಯೋಜನೆಯಿಂದ ಅಭಿವೃದ್ಧಿಪಡಿಸಲಾಗುತ್ತದೆ. ಮರು ಮಾತುಕತೆಯ ಒಪ್ಪಂದವನ್ನು ಮಿಲಿಟರಿ ಜುಂಟಾ ನಾಯಕತ್ವವು ಒಪ್ಪಿಕೊಂಡಿದೆಯೇ ಎಂಬ ಬಗ್ಗೆ ಇದುವರೆಗೆ ಯಾವುದೇ ಮಾಹಿತಿ ಇಲ್ಲ. ಪೀಪಲ್ಸ್ ಡಿಫೆನ್ಸ್ ಫೋರ್ಸ್ ಬ್ಯಾನರ್ ಅಡಿಯಲ್ಲಿ ಹೋರಾಡ್ತಾ ಇರುವಂತಹ NUG ನ್ಯಾಷನಲ್ ಯುನಿಟಿ ಗವರ್ಮೆಂಟ್ನ ಸಶಸ್ತ್ರ ವಿಭಾಗ ಮಯನ್ಮಾರ್ನ ಪ್ರತಿರೋಧ ಗುಂಪುಗಳ ಮೇಲೆ ಉದ್ದೇಶಿತ ಸ್ಟ್ರೈಕ್ಗಳನ್ನು ನಡೆಸಲು ತನ್ನ ವಾಯುಶಕ್ತಿಯನ್ನು ಹೆಚ್ಚಿಸುವ ಯೋಜನೆಯನ್ನು ಹೊಂದಿತ್ತು. ಆದರೆ ಈ ಯೋಜನೆಗೆ ವಿಮಾನದ ಬಳಕೆಯಾಗದಿರೋದು ಮಿಲಿಟರಿ ಜುಂಟಾ ತುಂಬಾ ಅಸಮಾಧಾನಗೊಂಡಿದೆ ಎಂದು ಬಲ್ಲ ಮೂಲಗಳು ಹೇಳ್ತಾ ಇವೆ. JF-17 ಅಸಮರ್ಪಕ ಕಾರ್ಯದಿಂದ ಉದ್ಭವಿಸಿದ ಬಿಕ್ಕಟ್ಟಿನ ಮಾಹಿತಿಯ ನಂತರ ಇತರ ದೇಶಗಳಿಗೆ, ಅದರಲ್ಲಿ ವಿಶೇಷವಾಗಿ ಲ್ಯಾಟಿನ್ ಅಮೆರಿಕನ್ ದೇಶಗಳಿಗೆ ಇದೇ ರೀತಿಯ ವಿಮಾನಗಳನ್ನು ಹಾರಾಟ ಮಾಡುವ ಪಾಕಿಸ್ತಾನದ ಪ್ರಯತ್ನಗಳಿಗೆ ತಾತ್ಕಾಲಿಕ ಅಡೆತಡೆ ಎದುರಾಗಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಇದರ ನಂತರ ಮಿಲಿಟರಿ ಆಡಳಿತವು ಪಾಕಿಸ್ತಾನದಿಂದ ವಿಮಾನಗಳನ್ನು ಖರೀದಿಸುವ ಬಗ್ಗೆ ಯಾವುದೇ ಹೊಸ ಮಾತುಕತೆಗೆ ಬರಲು ನಿರಾಕರಿಸಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧ ದಿನದಿಂದ ದಿನಕ್ಕೆ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಅದರಲ್ಲೂ ಕೂಡ ಆಧುನಿಕ ಕಾಲಘಟ್ಟದಲ್ಲಿ ಅಮೆರಿಕ ನಾಯಕರಿಗೆ ಭಾರತ ಅತಿ ಮುಖ್ಯ. ಇದೇ ಸಂದರ್ಭದಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ಶುರುವಾಗಿದೆ. ಹೀಗಾಗಿ ಭಾರತದ ಜೊತೆಗೆ ಸ್ನೇಹ ವೃದ್ಧಿ ಅನಿವಾರ್ಯ. ಈ ಹೊತ್ತಲ್ಲೇ ಅಮೆರಿಕ ಅಧ್ಯಕ್ಷ ಬೈಡನ್ ಭಾರತಕ್ಕೆ ಬರ್ತಾ ಇದ್ದಾರೆ. G20 ಶೃಂಗಸಭೆಗೆ ಬೈಡನ್ ಬರ್ತಾ ಇದ್ರು, ವಿಪಕ್ಷೀಯ ಸಭೆ ಈಗ ಜಗತ್ತಿನ ಗಮನವನ್ನು ಸೆಳೆದಿದೆ. ಹೌದು, ಅಮೆರಿಕ ಅಧ್ಯಕ್ಷ ಜೋ ಬೈಡನ್ 7 ಸೆಪ್ಟೆಂಬರ್ ಭಾರತಕ್ಕೆ ಬರಲಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿಯವರ ಜೊತೆ ಬೈಡನ್ ಮಹತ್ವದ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಅನೇಕ ಒಪ್ಪಂದಕ್ಕೆ ಅಂತಿಮ ರೂಪ ನೀಡುವ ಸಾಧ್ಯತೆ ಇದೆ. ಹಾಗೆ ಮುಂದಿನ ವಾರವೇ ಭಾರತದಲ್ಲಿ G20 ಶೃಂಗಸಭೆ ನಡೆಯಲಿದೆ. ಇದರ ಜೊತೆಗೆ 8 ಸೆಪ್ಟೆಂಬರ್ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಬೈಡನ್. ಈ ಬಗ್ಗೆ ಅಮೆರಿಕದ ಶ್ವೇತಭವನ ಅಧಿಕೃತ ಮಾಹಿತಿಯನ್ನು ನೀಡಿದೆ. ಕೆಲವು ತಿಂಗಳ ಹಿಂದಷ್ಟೇ ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ರು. ಇದೀಗ ಭಾರತಕ್ಕೆ ಬೈಡನ್ ಬರ್ತಾ ಇದ್ದಾರೆ. ಇಡೀ ಜಗತ್ತು ಈ ಬಾರಿಯ G20 ಶೃಂಗಸಭೆಗೆ ಕಾಯ್ತಾ ಇದೆ. ಯಾಕಂದ್ರೆ ಈ ಬಾರಿಯ G20 ಶೃಂಗಸಭೆ ನೇತೃತ್ವವನ್ನು ಭಾರತ ವಹಿಸಿದೆ. G20 ಶೃಂಗಸಭೆ 9 ಹಾಗೂ 10 ಸೆಪ್ಟೆಂಬರ್ ನವದೆಹಲಿಯಲ್ಲಿ ನಡೆಯಲಿದೆ. ಹೀಗೆ ಭಾರತ G20 ನಾಯಕತ್ವ ವಹಿಸಿರುವುದಕ್ಕಾಗಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಪ್ರಧಾನಿ ಮೋದಿಯವರನ್ನ ಅಭಿನಂದಿಸಲಿದ್ದಾರೆ ಅಂತ ಶ್ವೇತಭವನ ಮಾಹಿತಿಯನ್ನು ನೀಡಿದೆ. ಆದರೆ ಇದೀಗ ಜಿಲ್ ಬೈಡನ್ ಅವರಿಗೆ ಕೊರೋನಾ ಬಂದಿರುವ ಕಾರಣ ಜೋ ಬೈಡನ್ ಅವರು ಭಾರತಕ್ಕೆ ಬರ್ತಾರಾ ಇಲ್ವಾ ಅನ್ನುವ ಬಗ್ಗೆ ಅನುಮಾನ ಮೂಡಿದೆ. ಇನ್ನು ಎಲ್ಲವೂ ಸರಿ ಇದ್ದು ಬೈಡನ್ ಅವರು G20 ಶೃಂಗಸಭೆಯಲ್ಲಿ ಭಾಗವಹಿಸಬಹುದು ಅಂತ ಅಂದ್ರೆ 7 ಸೆಪ್ಟೆಂಬರ್ ಬೈಡನ್ ನವದೆಹಲಿಗೆ ಬರ್ತಾರೆ, 8 ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸ್ತಾರೆ. ಇನ್ನು ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಶುದ್ಧ ಇಂಧನ ಪರಿವರ್ತನೆ ಮತ್ತು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಜಾಗತಿಕ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ರಷ್ಯಾ ಹಾಗೆ ಯುಕ್ರೇನ್ ವಿರುದ್ಧ ನಡೆಸ್ತಾ ಇರುವಂತಹ ಯುದ್ಧದ ಪರಿಣಾಮ, ಯುದ್ಧದಿಂದ ಎದುರಾದ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ತಗ್ಗಿಸುವ ನಿಟ್ಟಿನಲ್ಲಿ ಬೈಡನ್ G20 ಶೃಂಗಸಭೆಯಲ್ಲಿ ಸಮಾಲೋಚಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ರಷ್ಯಾ ವಿರುದ್ಧ ಮತ್ತೊಮ್ಮೆ ಅಮೆರಿಕ ಜಗತ್ತಿನ ಗಮನವನ್ನು ಸೆಳೆಯಲು ಪ್ರಯತ್ನಿಸುವ ಸಾಧ್ಯತೆ ಇದೆ. ಅಂದಹಾಗೆ 9 ಮತ್ತು 10 ಸೆಪ್ಟೆಂಬರ್ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ನಡೆಯಲಿರುವಂತಹ G20 ಶೃಂಗಸಭೆಯಲ್ಲಿ ತಾವು ಭಾಗವಹಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಈಗಾಗಲೇ ರಷ್ಯಾದ ಅಧ್ಯಕ್ಷ ಪುಟಿನ್ ಹೇಳಿದ್ದಾರೆ. ಹೀಗಾಗಿ ರಷ್ಯಾ ಪ್ರತಿನಿಧಿಯಾಗಿ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋ ಬರ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಬಹುನಿರೀಕ್ಷಿತ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಭಾರತದ ನೇತೃತ್ವದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆಯಲಿರುವಂತಹ G20 ಶೃಂಗಸಭೆಗೆ ಚೀನಾ ಅಧ್ಯಕ್ಷರು ಬರ್ತಾ ಇಲ್ಲ. ಈ ವಿಚಾರವನ್ನು ಚೀನಾ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಮೂಲಕ G20 ಶೃಂಗಸಭೆಗೆ ಚೀನಾ ಅಧ್ಯಕ್ಷ ಶೀ ಜಿನ್ಪಿಂಗ್ ಬದಲು ಚೀನಾ ಪ್ರಧಾನಿ ಲೀ ಕ್ವಿಯಾಂಗ್ ಅವರ ಎಂಟ್ರಿ ಗ್ಯಾರಂಟಿ ಆಗಿದೆ. ಕಳೆದ ಕೆಲವು ದಿನಗಳಿಂದ ಚೀನಾ ಅಧ್ಯಕ್ಷ ಶೀ ಜಿನ್ಪಿಂಗ್ ಭಾರತಕ್ಕೆ ಬರ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಅದರಲ್ಲೂ ಕೂಡ ಕಾಶ್ಮೀರದಲ್ಲಿ ನಡೆದಿದ್ದಂತಹ G20 ಗುಂಪಿನ ಸಭೆಗೆ ಚೀನಾ ಗೈರು ಹಾಜರಾದ ನಂತರ ಈ ಪ್ರಶ್ನೆ ಇನ್ನಷ್ಟು ತೀವ್ರವಾಗಿತ್ತು. ಇನ್ನು ಇದೇ ವಾರ G20 ಶೃಂಗಸಭೆ ನಡೆಯಲಿದೆ. ಆದರೆ ಇದೀಗ ಚೀನಾ ವಿದೇಶಾಂಗ ಸಚಿವಾಲಯವು ಮಹತ್ವದ ಮಾಹಿತಿಯನ್ನು ನೀಡಿದ್ದು ಜಿನ್ಪಿಂಗ್ ಬರಲ್ಲ ಅನ್ನೋದು ಪಕ್ಕಾ ಆಗಿದೆ. ಈ ಮೂಲಕ ಭಾರತ ಹಾಗೂ ಚೀನಾ ನಡುವೆ ಉಂಟಾಗಿರುವ ಕಂದಕ ಮತ್ತಷ್ಟು ದೊಡ್ಡದಾಗಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧ ನಡೆಯುವ ಸಂದರ್ಭದಲ್ಲೇ ಭಾರತದಲ್ಲಿ 18ನೇ ಶೃಂಗಸಭೆ ನಡೀತಾ ಇದೆ. 9 ಮತ್ತು 10 ಸೆಪ್ಟೆಂಬರ್ ನಡೆಯುವಂತಹ ಈ G20 ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸೇರಿದಂತೆ ಜಗತ್ತಿನ ಘಟಾನುಘಟಿ ದೇಶಗಳ ಮುಖ್ಯಸ್ಥರು ಬರ್ತಾ ಇದ್ದಾರೆ. ಆದರೆ ದಿಢೀರ್ ಚೀನಾ ಅಧ್ಯಕ್ಷರು ಗೈರು ಹಾಜರಿ ಸಹಜವಾಗಿ ಗೊಂದಲದ ವಾತಾವರಣ ಸೃಷ್ಟಿಸಿದೆ. ಇದಕ್ಕೂ ಮೊದಲು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಭಾರತಕ್ಕೆ ಬರಲ್ಲ, G20 ಶೃಂಗಸಭೆಯಲ್ಲಿ ನಾನು ಭಾಗವಹಿಸಲು ಆಗ್ತಾ ಇಲ್ಲ ಅಂತ ಅಂದಿದ್ರು. ಈಗ ಚೀನಾ ಅಧ್ಯಕ್ಷರು ಕೂಡ ಬರಲ್ಲ ಅನ್ನೋದು ಗ್ಯಾರಂಟಿ ಆಗಿದೆ. ಹೀಗೆ ಚೀನಾ ಅಧ್ಯಕ್ಷರು ಭಾರತದಲ್ಲಿ ನಡೀತಾ ಇರುವಂತಹ G20 ಶೃಂಗಸಭೆಗೆ ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಸೂಕ್ತ ಉತ್ತರ ಸಿಕ್ಕಿಲ್ಲ.
ಯಾಕಂದ್ರೆ ಶೀ ಜಿನ್ಪಿಂಗ್ ಗೈರಾಗ್ತಾ ಇರುವ ಬಗ್ಗೆ ಕಾರಣ ಬಹಿರಂಗಪಡಿಸಿಲ್ಲ. ಗಡಿಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಅದರಲ್ಲೂ ಕೂಡ ಭಾರತ ಮತ್ತು ಚೀನಾ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ. ಹೀಗೆ ಚೀನಾ ಹಾಗೂ ಭಾರತದ ನಡುವೆ ಉದ್ಭವಿಸಿರುವಂತಹ ಉದ್ವಿಗ್ನತೆಯ ವೇಳೆ ದೆಹಲಿಯಲ್ಲಿ ನಡೆಯುವಂತಹ G20 ಶೃಂಗಸಭೆಯಲ್ಲಿ ಜಿನ್ಪಿಂಗ್ ಪಾಲ್ಗೊಳ್ತಾ ಇಲ್ಲ, ಅವರ ಬದಲಾಗಿ ಪ್ರಧಾನಿ ಲೀ ಕಿಯಾಂಗ್ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ನಡೆದರೂ ಕೂಡ ಚೀನಾ ನಡೆ ಬಗ್ಗೆ ಕಾರಣ ಸ್ಪಷ್ಟವಾಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಇವಾಗ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.